ಇಷ್ಟು ದಿನ ಗ್ಯಾರಂಟಿ ಪರಿಷ್ಕರಣೆ ಮಾಡಲ್ಲ ಅಂತಿದ್ದ ಸರ್ಕಾರ ಈಗ ಸದ್ದಿಲ್ಲದೆ ಬಿಪಿಎಲ್ ಕಾರ್ಡ್ಗಳಿಗೆ ಕತ್ತರಿ ಹಾಕುವುದಕ್ಕೆ ಮುಂದಾಗಿದೆ. ಅನರ್ಹರ ಬಿಪಿಎಲ್ಗೆ ಕತ್ತರಿ ಹಾಕಲು ಸರ್ಕಾರ ಸಜ್ಜಾಗಿದೆ. ಆದಾಯ ತೆರಿಗೆದಾರರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಫಿಕ್ಸ್ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಯಾರು ಅನರ್ಹರಿದ್ದಾರೆ ಅವರ ಕಾರ್ಡ್ ರದ್ದುಗೊಳಿಸಲಾಗಿದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಕಾರ್ಡ್ ರದ್ದು ಮಾಡಲು ನಿರ್ಧರಿಸಿದ್ದು, ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ಯಾರು ಅರ್ಹರಿದ್ದಾರೆ ಅವರಿಗೆ ಯಾರಿಗೂ ಖಂಡಿತ ರದ್ದು ಮಾಡಲ್ಲ. ಜನರನ್ನ ಕನ್ಫ್ಯೂಸ್ ಮಾಡಬೇಡಿ, ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 11 ಲಕ್ಷ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿ ಬದಲಾವಣೆ ಆಗಿದೆ. ಬಿಪಿಎಲ್ ಕಾರ್ಡ್ ರದ್ದತಿಯಿಂದ 11 ಲಕ್ಷ ಕುಟುಂಬಗಳಿಗೆ ಸಂಕಷ್ಟ ಶುರುವಾಗಿದೆ. ಬಿಪಿಎಲ್ ಕಾರ್ಡ್ ಲಾಭಗಳನ್ನು ತೆಗೆದುಹಾಕಲು ಸರ್ಕಾರ ಪ್ಲಾನ್ ಮಾಡಿದ್ದು ದುರದೃಷ್ಟಕರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾದ ಸರ್ಕಾರಕ್ಕೆ ಬಿಜೆಪಿ ಚಾಟಿ ಬೀಸಿದೆ. ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಇಂಥ ನಿರ್ಧಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ಲಾನಿಂಗ್ ಇಲ್ಲದೆ ಗ್ಯಾರಂಟಿ ತಂದಿದ್ದೇ ಇದಕ್ಕೆಲ್ಲ ಕಾರಣ. ಹಣ ಇಲ್ಲದೆ ಬಹುತೇಕ ಗ್ಯಾರಂಟಿಗಳು ಇಂದು ಅರ್ಧಕ್ಕೆ ನಿಂತಿವೆ. ಕಾಂಗ್ರೆಸ್ ಸರ್ಕಾರ ದಿವಾಳಿಯತ್ತ ಮುಖ ಮಾಡಿದೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ 5 ಕೆಜಿ ಧಾನ್ಯ ಕೊಡ್ತಿದ್ರು, ಕಾರ್ಡ್ ರದ್ದು ಯಾಕೆ? ಕಾರ್ಡ್ ರದ್ದು ಮಾಡದಂತೆ ಮುನಿಯಪ್ಪ ಜೊತೆ ಮಾತಾಡ್ತೇನೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರೈತರಿಗೆ ಸಂಬಂಧಪಟ್ಟ ನೀರಾವರಿ ಯೋಜನೆಯ ವಿದ್ಯುತ್ ಬಿಲ್ ಕಟ್ಟದೆ ಕನೆಕ್ಷನ್ ಕಟ್ ಮಾಡಿದ್ದಾರೆ. ಸರ್ಕಾರ ಗ್ಯಾರಂಟಿ ಮಾತ್ರ ಇಟ್ಕೊಂಡು ಹೊರಟಿರೋದು ಅಭಿವೃದ್ಧಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಕುಟುಕಿದ್ರು. ಇನ್ನು ಬಿಪಿಎಲ್ ರದ್ದು ಮಾಡಿ ಎಪಿಎಲ್ ಕಾರ್ಡ್ ಮಾಡ್ತಾ ಇರುವ ಬಗ್ಗೆ ಮಾತನಾಡಿದ ಸಂಸದರು, ಈ ವಿಚಾರದಲ್ಲಿ ಸರ್ಕಾರದ ನಿರ್ಧಾರದಲ್ಲಿ ಕೆಲವೊಂದು ಸರಿ ಇದೆ. ಬಿಪಿಎಲ್ ಕಾರ್ಡ್ಗೆ ಬೇಕಾದ ಮಾನದಂಡಕ್ಕೆ ಬದಲಾಗಬೇಕಿದೆ. ಈ ವಿಚಾರದಲ್ಲಿ ನಾನು ಟೀಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದ 40% ಕಮಿಷನ್ ಆರೋಪಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ 40% ಕಮಿಷನ್ ಆರೋಪ ಕೇಳಿಬಂದಿತ್ತು. ರಾಜ್ಯ ಗುತ್ತಿಗೆದಾರ ಸಂಘದ ಮಾಜಿ ಉಪಾಧ್ಯಕ್ಷ ಅಂಬಿಕಾಪತಿ ಆರೋಪ ಮಾಡಿದರು. ಬಿಬಿಎಂಪಿಗೆ ಯಾವುದೇ ಕಾಮಗಾರಿ ಮಾಡಿದರೂ 40% ಕೊಡಬೇಕು ಅಂತ ಆರೋಪ ಮಾಡಿದರು. ಈ ಪ್ರಕರಣದ ತನಿಖೆ ನಡೆಸ್ತಾ ಇದ್ದ ಲೋಕಾಯುಕ್ತ ಪೊಲೀಸರು ಇದೀಗ ಪ್ರಕರಣಕ್ಕೆ ಸುಖಾಂತ್ಯ ನೀಡಿದ್ದು, ಅಂಬಿಕಾಪತಿ ಆರೋಪ ಆಧಾರರಹಿತ ಅಂತ ವರದಿ ನೀಡಿದೆ. ಅಧಿಕಾರಕ್ಕೆ ಬಂದಿದ್ದು 40% ಕಮಿಷನ್ ಆರೋಪದಿಂದಲ್ಲ, ಪಂಚ ಗ್ಯಾರಂಟಿ ಘೋಷಣೆಯಿಂದಲೇ ನಾವು ಅಧಿಕಾರಕ್ಕೆ ಬಂದ್ವಿ ಅಂತ ಬಿಜೆಪಿ ನಾಯಕರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಗುತ್ತಿಗೆದಾರ ಅಧ್ಯಕ್ಷ ಕೆಂಪಣ್ಣ ಮಾಡಿದ ಆರೋಪವನ್ನ ಹೇಳಿದ್ವಿ. 40% ಕಮಿಷನ್ ಬಗ್ಗೆ ಕೆಂಪಣ್ಣ ಪ್ರಧಾನಿಗಳಿಗೆ ಪತ್ರ ಬರೆದಿದ್ರು. ಕೆಂಪಣ್ಣ ಬರೆದ ಪತ್ರವನ್ನ ಜನರ ಮುಂದೆ ಇಡುವ ಕೆಲಸ ಮಾಡಿದ್ವಿ. ಪ್ರಧಾನಿ ಮೋದಿ 700 ಕೋಟಿ ಆರೋಪಕ್ಕೆ ದಾಖಲೆ ಕೊಟ್ಟಿದ್ದಾರಾ ಅಂತ ರಾಜ್ಯ ಬಿಜೆಪಿ ನಾಯಕರನ್ನ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನೆ ಮಾಡಿದ್ರು. ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ನಡೆಸಿದವರ ವಿರುದ್ಧ ಕೇಸ್ ದಾಖಲಿಸುತ್ತೇವೆ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಮುಕ್ತವಾದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಪ್ರಿಯಾಂಕ್ ಖರ್ಗೆ, ಲೋಕಾಯುಕ್ತದಲ್ಲಿ ಯಾವ ಪ್ರಕರಣ ದಾಖಲಾಗಿದೆ ನನಗೆ ಗೊತ್ತಿಲ್ಲ, ನಾಗಮೋಹನ್ ದಾಸ್ ಕಮಿಟಿ ಇದೆ, ಅದು ಪರಿಶೀಲನೆ ಮಾಡುತ್ತೆ, ನೋಡೋಣ. ಕೋವಿಡ್ ಹಗರಣ ಆಗಿಲ್ಲ ಅಂದ್ರೂ ಕುಂದಾ ವರದಿ ಏನ್ ಹೇಳಿದೆ? ಕೋವಿಡ್ ಗಂಗಾ ಕಲ್ಯಾಣ, ಪಿಎಸ್ಐ ಕೇಸ್ ಎಲ್ಲವೂ ಒಂದೊಂದೇ ಸಾಬೀತಾಗ್ತಿದೆ. ಯಾಕೆ ಬಿಜೆಪಿ ಅವರಿಗೆ ಜೈಲಿಗೆ ಹೋಗೋಕೆ ಆತುರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಮೇಲೆ 40% ಆರೋಪ ಸುಳ್ಳು ಎಂದು ಲೋಕಾಯುಕ್ತ ವರದಿ ನೀಡಿದೆ. ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಕೆಂಪಣ್ಣ ಮತ್ತು ಪದ್ಮರಾಜನನ್ನ ಬಳಕೆ ಮಾಡಿಕೊಂಡಿದ್ರು ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಕೆಂಪಣ್ಣ ಒಬ್ಬ ನಿರುದ್ಯೋಗಿ, 6 ವರ್ಷಗಳಿಂದ ಕಾಂಟ್ರಾಕ್ಟ್ ಕೆಲಸ ಮಾಡೇ ಇರಲಿಲ್ಲ. ಯಾವ ಮುಖ ಇಟ್ಕೊಂಡು ಆರೋಪ ಮಾಡಿದ್ರಿ? ನಿಮಗೆ ಪ್ರೂವ್ ಮಾಡೋಕೆ ಆಗಿಲ್ಲ, ಹೈಕೋರ್ಟಲ್ಲಿ ದಾಖಲೆನೇ ಕೊಟ್ಟಿಲ್ಲ. ಕಾಂಗ್ರೆಸ್ 60% ಸರ್ಕಾರ, ಈಗಾಗಲೇ ನಾವು ದಾಖಲೆ ನೀಡಿದ್ದೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. 40% ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಸುಳ್ಳು ಅಂತ ಲೋಕಾಯುಕ್ತವೇ ಹೇಳಿದೆ. ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ, ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡುವುದು ಒಳ್ಳೆಯದು ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ 40% ಕಮಿಷನ್ ಆರೋಪದಿಂದ ಮುಕ್ತವಾಗಿದೆ. ಕಾಂಗ್ರೆಸ್ ಸರ್ಕಾರ ಬಹಿರಂಗ ಕ್ಷಮೆಯಾಚಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು.
ಲೋಕಾಯುಕ್ತದಿಂದಲೇ ಬಿಜೆಪಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸರ್ಕಾರ ಗ್ಯಾರಂಟಿ ಕೊಡಲಾಗದೆ ಬಿಡಲೂ ಆಗದ ಸ್ಥಿತಿಯಲ್ಲಿದೆ. ಸರ್ಕಾರ ಸಂಪೂರ್ಣ ದಿವಾಳಿಯತ್ತ ಮುಖ ಮಾಡಿದೆ. ಹೀಗಾಗಿ ಪಡಿತರ ಕಾರ್ಡ್ ಕಡಿತ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದೇವೆ ಅಂತಾರೆ, ಆದರೆ ಒಂದು ಗ್ಯಾರಂಟಿಯನ್ನು ಸಮರ್ಪಕವಾಗಿ ಜಾರಿಗೆ ತಂದಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಪರಮೇಶ್ವರ್, ಚನ್ನಪಟ್ಟಣದಲ್ಲಿ ನಾವು ಗೆಲ್ತೇವೆ, ಯೋಗೇಶ್ವರ್ ಸೋಲಿನ ಬಗ್ಗೆ ಹೇಳಿದ್ದಾರೆ, ಆದರೆ ಜನ ಮಾತ್ರ ಕಾಂಗ್ರೆಸ್ ಬರುತ್ತದೆ ಎಂದಿದ್ದಾರೆ. ಇನ್ನು ಸಚಿವ ಜಮೀರ್ ಎಚ್ಚರಿಕೆ ಬಗ್ಗೆ ಹೇಳಿಕೆ ಅವರ ಸಂಸ್ಕೃತಿ ಹಿನ್ನೆಲೆ ತೋರಿಸುತ್ತದೆ. ಅಂತಹ ಪದ ಬಳಕೆ ಮಾಡುವುದು ಸರಿಯಲ್ಲ, ಕೆಟ್ಟದಾಗಿ ಕೇಳಿಸುತ್ತೆ. ರಾಜ್ಯದಲ್ಲಿ ರೆಹಮಾನ್ ಖಾನ್ ಅಧ್ಯಕ್ಷತೆಯ ಶಿಸ್ತು ಸಮಿತಿಗೆ ರೆಫರ್ ಮಾಡಿದ್ದಾರೆ, ತನಿಖೆ ಮಾಡಿ ಅದಕ್ಕೆ ಸ್ಪಷ್ಟೀಕರಣ ಕೇಳ್ತಾರೆ ಅಂತ ಹೇಳಿದರು. ಎಚ್ಡಿಕೆಗೆ ಕರಿಯ ಎಂದಿದ್ದ ಜಮೀರ್ ವಿರುದ್ಧ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಬಗ್ಗೆ ಜಮೀರ್ ಅಹಮದ್ ಹೇಳಿದ್ದು ತಪ್ಪು, ಕುಮಾರಸ್ವಾಮಿ ಜಮೀರ್ ಬೆಳೆಸಿದ್ರು, ಆದರೆ ಅವರು ಸಾಕಿದ್ದು ಅವರಿಗೆ ಮುಳುವಾಗಿದೆ ಅಂತ ದುರ್ದೈವಿ ಅಂತ ಹೇಳಿದ್ದಾರೆ. ನಾವು ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ಜಮೀರ್ ಅಹಮದ್ ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ಮಂತ್ರಿ. ಅವರ ಅಭಿಪ್ರಾಯವೇ ಸರ್ಕಾರದ ಅಭಿಪ್ರಾಯ ಆಗುತ್ತೆ. ಹಾಗಾಗಿ ನಾನೇ ಒಕ್ಕಲಿಗರ ಸಮಾಜಕ್ಕೆ ಕ್ಷಮೆ ಕೇಳಿದ್ದೇನೆ ಅಂದರು. ದೇವೇಗೌಡರ ಕುಟುಂಬ ಖರೀದಿ ಮಾಡುತ್ತೇವೆ ಅಂತ ಹೇಳುವುದು ಎಷ್ಟು ಸರಿ? ಯಾರಿಗೆ ಯಾರು ಖರೀದಿ ಮಾಡೋದಕ್ಕೆ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಹಾಗೂ ಒಕ್ಕಲಿಗ ಸಂಘಟನೆಯಿಂದ ಆಲ್ದೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಚಿವ ಜಮೀರ್ ಅಹಮದ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದರು. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲ್ತಾರೆ ಅಂತ ತುಮಕೂರಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಗುರುಜಿ ಭವಿಷ್ಯ ನುಡಿದಿದ್ದಾರೆ. 2016ರಲ್ಲಿ ಎಚ್ ಡಿ ದೇವೇಗೌಡರು ತುಮಕೂರು ತಾಲೂಕಿನ ಚಿನಗ ಗ್ರಾಮದಲ್ಲಿರುವ ಮುಕಾಂಬಿಕಾ ದೇವಿ ಸನ್ನಿಧಾನದಲ್ಲಿ ಚಂಡಿಕಯಾಗ ಮಾಡಿಸಿದ್ರು. ಅದರ ಫಲ 2024ಕ್ಕೆ ಲಭಿಸಿದೆ. 2023ರ ನಂತರ ನಿಖಿಲ್ ಕುಮಾರಸ್ವಾಮಿಗೆ ರಾಜಯೋಗ ಶುರುವಾಗಿದೆ. ಜಯಶೀಲರಾಗುವಂತಹ ಎಲ್ಲ ಅನುಗ್ರಹವನ್ನ ಅಮ್ಮನವರು ಕೊಟ್ಟಿದ್ದಾರೆ. ಈ ಬಾರಿ ನಿರೀಕ್ಷೆಗೂ ಮೀರಿದ ಅಂತರವನ್ನ ಅಮ್ಮನವರು ಸೂಚಿಸಿದ್ದಾರೆ. ಉನ್ನತ ಅಧಿಕಾರಗಳನ್ನ ಅನುಭವಿಸುವ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ಬಿಜೆಪಿ ಮಧ್ಯೆ ಅನುದಾನ ವಾರ ಶುರುವಾಗಿದೆ. ಜಯನಗರ ಕ್ಷೇತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅನುದಾನ ನೀಡಿಲ್ಲ. ಡಿಕೆಶಿ ವರ್ತನೆ ಖಂಡಿಸಿ ಜಯನಗರ ಕ್ಷೇತ್ರದ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟ ಸಭೆ ನಡೆಸಿತು. ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ಜೆಸಿಸಿಎ ಕ್ಲಬ್ನಲ್ಲಿ ಸಭೆ ನಡೆಸಲಾಗಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಹೆಸರಿನಡಿ ಸಭೆ ನಡೆಸಲಾಯಿತು. ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ, ನಟಿ ತಾರಾ ಅನುರಾಧ, ಕ್ಷೇತ್ರದ ಮುಖಂಡರು, ಸಂಘ ಸಂಸ್ಥೆಗಳ ಅಧ್ಯಕ್ಷರು ಭಾಗಿಯಾಗಿದ್ದರು. ಮುಂದಿನ ನಡೆ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ಮಾಡಲಾಗಿದೆ. ಅನುದಾನ ತಡೆ ಖಂಡಿಸಿ ಸಭೆ ನಡೆಸಿದ ಬಗ್ಗೆ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಪ್ರತಿಕ್ರಿಯೆ ಕೊಟ್ಟರು. 29 ಅಸೋಸಿಯೇಷನ್ ಸೇರಿ ಎಲ್ಲರೂ ಸಭೆ ಮಾಡಿದ್ದೇವೆ. ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಅನುದಾನಕ್ಕೆ ಹಕ್ಕೊತ್ತಾಯ ಮಾಡುತ್ತೇವೆ. ನಮ್ಮ ಉದ್ದೇಶ ಸರ್ವರಿಗೆ ಸಮಪಾಲು ಸಮಬಾಳು. ಅದರಂತೆ ಜಯನಗರಕ್ಕೆ 10 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ಇದು ಮೊದಲನೇ ಹಂತದ ಹೋರಾಟ ಅಂತ ಎಚ್ಚರಿಕೆ ಕೊಟ್ಟರು. ನಾವು ಮನವಿ ಸಲ್ಲಿಸ್ತೇವೆ, ಅವರು ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನೋಡಬೇಕು ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ 1 ಬಿಡುಗಡೆ ದಿನಾಂಕ ಘೋಷಣೆ ಆಗಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಮುಂದಿನ ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಈ ಬಗ್ಗೆ ಖುದ್ದು ನಟ ರಿಷಬ್ ಶೆಟ್ಟಿ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಕೇವಲ ಕಾಂತಾರ ಚಾಪ್ಟರ್ 1 ಸಿನಿಮಾದ ಪೋಸ್ಟರ್ ನೋಡಿದ ಅಭಿಮಾನಿಗಳು ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಕಾಂತಾರ ಚಾಪ್ಟರ್ 1 ಸಿನಿಮಾ 7 ಭಾಷೆಯಲ್ಲಿ ಬಿಡುಗಡೆಯಾಗ್ತಿದೆ. ಚಿಕ್ಕಬಳ್ಳಾಪುರದ ತಿಮ್ಮಸಂದ್ರ ಗ್ರಾಮದಲ್ಲಿ ವಕ್ಫ್ ರೈತರ ಜಮೀನುಗಳಿಗೆ ನೋಟಿಸ್ ನೀಡಿದೆ. ಮುನಿಸ್ವಾಮಿ ವಿವಾದಿತ ಜಮೀನುಗಳಿಗೆ ಭೇಟಿ ನೀಡಿ ರೈತರಿಂದ ಮಾಹಿತಿ ಪಡೆದರು. ಈ ವೇಳೆ ಕಂದಾಯ ಅಧಿಕಾರಿಗಳಿಗೆ ಮುನಿಸ್ವಾಮಿ ಬೆದರಿಕೆ ಹಾಕಿದ್ದಾರೆ. ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನ ಶಾಶ್ವತವಾಗಿ ಮನೆಯಲ್ಲಿರುವಂತೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ್ದಾರೆ. ನಮ್ಮ ಸರ್ಕಾರವು ಬರುತ್ತದೆ, ಆಗ ಹುಡುಕಿ ಹುಡುಕಿ ಕೆಲಸ ಕೊಡ್ತೀವಿ. ನಮ್ಮ ಸರ್ಕಾರ ಬಂದರೆ ನೀವು ಪರ್ಮನೆಂಟ್ ಆಗಿ ಮನೆಯಲ್ಲಿ ಇರಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಪ್ರಕರಣ ಕೋರ್ಟ್ನಲ್ಲಿ ಇರಬೇಕಾದ್ರೆ ವಿವಾದಿತ ಜಮೀನಿಗೆ ಕಂಪೌಂಡ್ ಹೇಗೆ ಹಾಕಿದ್ರಿ, ಮೊದಲು ಕಂಪೌಂಡ್ ತೆಗೆಸುವಂತೆ ಸೂಚನೆ ಕೊಟ್ಟಿದ್ದಾರೆ.
ಬಾಗಲಕೋಟೆಯಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಸಚಿವ ತಿಮ್ಮಾಪುರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂಆಗಿದ್ದಾರೆ. ಸಿಎಂ ಭಾಷಣ ಮಾಡುವಾಗ ವೇದಿಕೆ ಮೇಲೆ ಅಡ್ಡಾಡ್ತಾ ಇದ್ದ ಸಚಿವ ತಿಮ್ಮಾಪುರ್ಗೆ ಸಿಎಂ ಗದರಿದ್ದಾರೆ. ಹೇ ಕೂತ್ಕೊಳ್ಳಯ್ಯ ಅಂತ ತಿಮ್ಮಾಪುರ್ಗೆ ಗದರಿದ್ರು. ಸಿಎಂ ಗದರುತ್ತಾ ಇದ್ದಂತೆ ತನ್ನ ಆಸನಕ್ಕೆ ಹೋಗಿ ತಿಮ್ಮಾಪುರ್ ಕೂತಿದ್ದಾರೆ. ಕಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ಕೋಲಾರದ ಕೆಜಿಎಫ್ನಲ್ಲಿ ಬಿಇಎಂಎಲ್ ಗುತ್ತಿಗೆ ನೌಕರರು ಪ್ರತಿಭಟಿಸಿದ್ರು. ಪೈಲಟ್ ವೃತ್ತದಿಂದ ಕಳೆದ 12 ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನಾ ಸ್ಥಳಕ್ಕಿಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟು ಕುಮಾರಸ್ವಾಮಿ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಿದ್ರು. ಶೀಘ್ರವೇ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗಾಣಗಾಪುರದ ದತ್ತಾತ್ರೇಯನ ಸನ್ನಿಧಿಯಲ್ಲೇ ಅರ್ಚಕರು ಹೊಡೆದಾಡಿಕೊಂಡಿದ್ದಾರೆ. ದತ್ತನ ದೇವಸ್ಥಾನದ ಪೂಜೆ ಪ್ರತಿ ವರ್ಷ ಒಂದೊಂದು ಕುಟುಂಬ ನಿರ್ವಹಣೆ ಮಾಡುತ್ತೆ. ಈ ವರ್ಷ ವಲ್ಲಭ ಪೂಜಾರಿ ಕುಟುಂಬದಿಂದ ದತ್ತನ ಪೂಜೆ ಪುನಸ್ಕಾರ ಕಾರ್ಯ ನಡೀತಾ ಇತ್ತು. ಗುಂಡು ಪೂಜಾರಿ ಕಿರಣ್ ಪೂಜಾರಿ ಕಡೆಯವರನ್ನ ಮೊದಲು ದೇವಸ್ಥಾನದ ಒಳಗಡೆ ಬಿಟ್ಟು ಪೂಜೆ ಮಾಡುವ ವಿಚಾರಕ್ಕೆ ಗಲಾಟೆ ಆಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ಭಕ್ತರ ಸಮ್ಮುಖದಲ್ಲೇ ಅರ್ಚಕರು ಹೊಡೆದಾಡಿಕೊಂಡಿದ್ದಾರೆ. ಅರ್ಚಕರ ನಡುವಿನ ಹೊಡೆದಾಟದ ದೃಶ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ನಟ ಡಾಲಿ ಧನಂಜಯ್ ಮನೆಯಲ್ಲಿ ಮದುವೆ ಶಾಸ್ತ್ರ ಪ್ರಾರಂಭ ಆಗಿದೆ. ಧನಂಜಯ್ ಮನೆಯಲ್ಲಿ ನಿಶ್ಚಿತಾರ್ಥ ಸಂಭ್ರಮ ಹಾಗೂ ಲಗ್ನ ಪತ್ರಿಕೆ ಬರೆಸೋ ಶಾಸ್ತ್ರ ಆಗಿದೆ. 2025 ಫೆಬ್ರವರಿ 16 ಡಾಲಿ ಹಾಗೂ ಧನ್ಯತಾ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಮದುವೆ ಅದ್ಧೂರಿಯಾಗಿ ನಡೆಯಲಿದೆ. ನವೆಂಬರ್ 1 ಡಾಲಿ ಧನಂಜಯ್ ತಾವು ಮದುವೆ ಆಗ್ತಾ ಇರುವ ಧನ್ಯತಾ ಅವರನ್ನ ಅಭಿಮಾನಿಗಳಿಗೆ ಪರಿಚಯಿಸಿದರು. ಇಂದು ರಾಜ್ಯದಾದ್ಯಂತ ಪಿಡಿಒ ಹುದ್ದೆ ನೇಮಕಾತಿ ಪರೀಕ್ಷೆ ನಡೆಸಲಾಯಿತು. ಆದರೆ ಕಲಬುರಗಿಯಲ್ಲಿ ನಡೆದ ಪಿಡಿಒ ನೇಮಕಾತಿ ಪರೀಕ್ಷೆಯಲ್ಲಿ ಗೊಂದಲ ಉಂಟಾಗಿದ್ದು ಪರೀಕ್ಷಾ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ನಗರದ ಲಿಟಲ್ ಫ್ಲವರ್ ಶಾಲಾ ಪರೀಕ್ಷಾ ಕೇಂದ್ರದಲ್ಲಿ ಬೆಳಿಗ್ಗೆ ನಡೆದ ಸಾಮಾನ್ಯ ಜ್ಞಾನ ಪರೀಕ್ಷೆ ತಡವಾಗಿ ಆರಂಭ ಆಗಿದೆ. ಒಂದು ರೂಮ್ನಲ್ಲಿ 24 ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಆದರೆ 12 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆ ನೀಡಲಾಗಿತ್ತು. ಹಾಗಾಗಿ ಎರಡನೇ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ನಿರಾಕರಿಸಿದರು. ಮೊದಲ ಪರೀಕ್ಷೆ ಬರೆಯೋಕೆ ಪ್ರಶ್ನೆ ಪತ್ರಿಕೆ ಕೊಡದೆ ಎರಡನೇ ಪರೀಕ್ಷೆಗೆ ಹಾಜರಾಗೋಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೆಪಿಎಸ್ಸಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಮರು ಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಕೊಳ್ಳೆ ಹೊಡೆದ ಊರಿನಲ್ಲಿ ಸಂಪತ್ತು ಉಳಿಸಲು ಮೂಡ ನೂತನ ಆಯುಕ್ತ ಎಎನ್ ರಘುನಂದನ್ ಮುಂದಾಗಿದ್ದಾರೆ. ಮೂಡಾದ ಆಸ್ತಿ ಬಗ್ಗೆ ಮೂಡಾದಲ್ಲಿಯೇ ಅಧಿಕೃತ ದಾಖಲೆ, ಮೂಡಾದಿಂದ ನಿರ್ಮಾಣಗೊಂಡಿರುವ ಮಳಿಗೆಗಳು ಎಷ್ಟು, ಅವುಗಳಿಂದ ಬರ್ತಾ ಇರುವ ಬಾಡಿಗೆ ಎಷ್ಟು ಎಂಬ ಅಧಿಕೃತ ಮಾಹಿತಿನೇ ಇಲ್ಲ. ಮಂಜೂರಾದ ಸಿಎಂ ನಿವೇಶನಗಳ ಬಳಕೆ ಆಗಿಯೋ ಅಥವಾ ರದ್ದುಪಡಿಸಿ ವಾಪಸ್ ಪಡೆಯಲಾಗಿದೆಯೋ ಎಂಬುದು ಗೊತ್ತೇ ಇಲ್ಲ. ಹಾಲಿನ ಬೂತ್ಗಳು, ಮೀನಿನ ಕೇಂದ್ರಗಳಿಗೆ ನೀಡಿರುವ ಕಟ್ಟಡಗಳ ಬಾಡಿಗೆ ಪಟ್ಟಿಯೂ ಇಲ್ಲ. ಮಾಲೀಕರಿಂದ ಬಾಕಿ ಉಳಿದಿರುವ ಬಾಡಿಗೆ ಎಷ್ಟು ಅನ್ನೋದೇ ಗೊತ್ತಿಲ್ಲ. ಜಾಗ ಎಷ್ಟು ಒತ್ತುವರಿಯಾಗಿದೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಈಗ ಮೂಡಾ ಆಸ್ತಿ ರಕ್ಷಣೆಗೆ ಮುಂದಾಗಿರೋ ನೂತನ ಪ್ರಾಧಿಕಾರದ ಆಯುಕ್ತ ಎಎನ್ ರಘುನಂದನ್ ಆಸ್ತಿ ವಿವರ, ಬಾಡಿಗೆ ವಿವರ ಎಲ್ಲವನ್ನೂ ಡಿಜಿಟಲೀಕರಣ ಮಾಡುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಪಿಡಿಒ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ. ಒಂದು ಕೋಣೆಗೆ 24 ಅಭ್ಯರ್ಥಿಗಳಿಗೆ ಪರೀಕ್ಷಾ ಬರೆಯುವುದಕ್ಕೆ ಅವಕಾಶ ನೀಡಿ ಕೇವಲ 12 ಪ್ರಶ್ನೆ ಪತ್ರಿಕೆ ಕಳುಹಿಸಿದ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದಲ್ಲಿ ನಡೆದಿದೆ. ಕಡಿಮೆ ಪ್ರಶ್ನೆ ಪತ್ರಿಕೆ ಸರಬರಾಜು ಮಾಡಿದ ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳು ರಸ್ತೆ ತಡೆದು ಪ್ರತಿಭಟಿಸಿದರು. ಸ್ಥಳಕ್ಕೆ ಬಂದ ಸಿಂಧನೂರು ತಹಶೀಲ್ದಾರ್ ಹೆಚ್ಚಿನ ಸಮಯ ಅವಕಾಶ ನೀಡುವುದಾಗಿ ಅಭ್ಯರ್ಥಿಗಳ ಮನವೊಲಿಸಿದರು. ಅಭ್ಯರ್ಥಿಗಳ ಆಕ್ರೋಶದ ನಡುವೆಯೂ ಆಡಳಿತ ಮಂಡಳಿ ಪರೀಕ್ಷೆ ನಡೆಸಿದೆ. ರಾಮಕೃಷ್ಣ ಆಶ್ರಮದ ಆವರಣದಲ್ಲಿದ್ದ ಅಪರೂಪದ ಮರಗಳನ್ನು ಕತ್ತರಿಸಲಾಗಿದೆ. ರುದ್ರಾಕ್ಷಿ ಮರ, ಬನ್ನಿ ಮರ, ಹಲಸಿನ ಮರ, ಅಶೋಕ ಮರ, ಪನ್ನೀರು ಸೇರಿದಂತೆ ಹಲವು ಮರಗಳನ್ನು ಕಡಿಯಲಾಗಿದೆ. 150 ವರ್ಷಗಳ ಪುರಾತನ ರುದ್ರಾಕ್ಷಿ ಮರಕ್ಕೆ ಪರ್ಯಾಯವಾಗಿ ನೆಡಲಾದ ರುದ್ರಾಕ್ಷಿ ಮರಕ್ಕೂ ಕತ್ತರಿ ಹಾಕಲಾಗಿದೆ. ಆದರೆ ಆಶ್ರಮದ ಆವರಣದಲ್ಲಿ ಇನ್ನೂ ಅನೇಕ ಮರಗಳಿದ್ದು ಅಪರೂಪದ ಮರಗಳಿಗಷ್ಟೇ ಕೊಡಲಿಯೇಟು ಹಾಕಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಂಡಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸರಿಯನ್ ಬಳಿಕ 3 ಬಾಣಂತಿಯರ ಸಾವಿನ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಾಳೆ ಸರ್ಕಾರಕ್ಕೆ ತನಿಖಾ ತಂಡ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ನವೆಂಬರ್ 9 ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸರಿಯನ್ ಬಳಿಕ 3 ಬಾಣಂತಿಯರ ಸಾವಾಗಿತ್ತು.
ನಾಲ್ವರು ಬಾಣಂತಿಯರು ಅಸ್ವಸ್ಥರಾಗಿದ್ದರು. ಹೀಗಾಗಿ ಸರ್ಕಾರ ಡಾಕ್ಟರ್ ಸವಿತಾ, ಡಾಕ್ಟರ್ ಭಾಸ್ಕರ್, ಡಾಕ್ಟರ್ ಹರ್ಷ ಒಳಗೊಂಡಿರುವ ತನಿಖಾ ತಂಡ ರಚನೆ ಮಾಡಿತ್ತು. ಈಗಾಗಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ತನಿಖೆ ನಡೆಸಿರುವ ತಂಡ ಕೆಲವೊಂದು ಲ್ಯಾಬ್ ರಿಪೋರ್ಟ್ಗಳಿಗಾಗಿ ಕಾಯ್ತಾ ಇದ್ದು ನಾಳೆ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಕಾರ್ಕಳ ತಾಲೂಕಿನ ಮಿಯಾರು ಗ್ರಾಮ ಪಂಚಾಯತ್ನ ಎಸ್ಎಲ್ಆರ್ಎಂ ಸ್ವಚ್ಛತಾ ವಾಹನ ಸಿಬ್ಬಂದಿ ಕಸದಲ್ಲಿ ಸಿಕ್ಕಿದ 25 ಗ್ರಾಂ ಚಿನ್ನದ ಸರ ಮತ್ತು ಹಣ ಮರಳಿಸಿ ಪ್ರಾಮಾಣಿಕತೆ ಮೆರೆದು ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ಮಿಯಾರು ಗ್ರಾಮದ ಬೋರ್ಕಟ್ಟೆ ವ್ಯಾಪ್ತಿಯಲ್ಲಿ ಒಣಕಸ ಸಂಗ್ರಹಿಸಿ ವಿಂಗಡಣೆ ಮಾಡುವ ಸಮಯದಲ್ಲಿ ಒಂದು ಪರ್ಸ್ನಲ್ಲಿ ಅಂದಾಜು 25 ಗ್ರಾಂ ಚಿನ್ನದ ಸರ ಹಾಗೂ ನಗದು ಸಿಕ್ಕಿತ್ತು. ಕೂಡಲೇ ಸಿಬ್ಬಂದಿ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ದು ಪರ್ಸ್ ಪರಿಶೀಲಿಸಿದಾಗ ಗಣೇಶ್ ಶೆಣೈ ಬೋರ್ಕಟ್ಟೆ ಆಧಾರ್ ಕಾರ್ಡ್ ಪ್ರತಿ ಸಿಕ್ತು. ಇವರನ್ನ ಸಂಪರ್ಕಿಸಿದಾಗ ತಾಯಿಗೆ ಕಣ್ಣಿನ ದೃಷ್ಟಿ ಸರಿ ಇಲ್ಲದ ಕಾರಣ ಕಸದಲ್ಲಿ ಹಾಕಿದ್ದಾಗಿ ಹೇಳಿದ್ರು. ಕಳೆದು ಹೋದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಮರಳಿ ಸಿಕ್ಕಿದ್ರಿಂದ ಸಂತೋಷಗೊಂಡ ಗಣೇಶ್ ಶೆಣೈ ಕುಟುಂಬ ಗ್ರಾಮ ಪಂಚಾಯತ್ ಸಿಬ್ಬಂದಿ ಲಲಿತಾ, ಸುನಿತಾ ಹಾಗೂ ಕೃಷ್ಣಗೆ ಅಭಿನಂದನೆ ಸಲ್ಲಿಸಿದ್ರು. ಸಿಬ್ಬಂದಿಗಳ ಪ್ರಾಮಾಣಿಕತೆಗೆ ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.